ಅದಕ್ಕ ನೋಡುವ ನೋಟ ಬೇರೆ, ಒಳಗಿರುವ ಭಾವ ಬೇರೆ. ನೋಡುವ ನೋಟ ಬೇರೆ, ಒಳಗಿರುವ ಭಾವ ಬೇರೆ. ಯಾಕಪ್ಪ ಅಂದ್ರೆ ಮ್ಯಾಲೆ ಹೆಂಗ ಕಾಣ್ತಾನ ಮನುಷ್ಯ ಹಂಗಿರಂಗಿಲ್ಲ. ಯಾವ ಸಣ್ಣ ಸಾದ ಕಾಣ್ತಾನ ಅವನಲ್ಲಿ ಅದ್ಭುತವಾದ ಶಕ್ತಿ ಇರ್ತದ. ಯಾವ ಆಡಂಬರ ಕಾಣ್ತಾನ ಅವನ ಬಳಿ ಏನೂ ಇರಂಗಿಲ್ಲ. ತಂದೆ ತಾಯಿ ಮಾತುಗಳು, ತಂದೆ ತಾಯಿ ಮಕ್ಕಳೆದ್ರೆ ನೀವು ಏನು ಮಾಡ್ತೀರಿ, ಅವು ಮಕ್ಕಳು ಹೋಗಿ ಇಲ್ಲಿ ಮಾತಾಡ್ತಾವೆ. ನಮ್ಮ ಮಠದ ಬಳಿ ನಮ್ಮ ಮಾತು ಕೇಳಿ ನಮ್ಮ ಮಕ್ಕಳ ಬಾಯಾಗ ಮಾತುಗಳು. ನಾವು ಯಾವ ಸಮಾಜದಾಗ ಇವನಂದು ನಿಮ್ಗೆ ಅರಿವಿಲ್ಲ. ಸಾಧಕರ ಲಕ್ಷಣ ನಮ್ಗೆ ಕಾಣಂಗಿಲ್ಲ. ನಮ್ಗೆ ಅನಿಸ್ತದ ಈಗಿನ ಜನ್ಮಾಂದ್ರೆ ರಕ್ತ ಕುದಂಗಿಲ್ಲಪ್ಪ, ನಮ್ಮ ಊರ, ನಮ್ಮ ಮನೆ, ನಮ್ಮ ಅಭಿಮಾನ ಅನ್ನುವಂಥದ್ದು, ಅಭಿಮಾನ ಅನ್ನುವಂಥದ್ದು ಕೊಂದ್ಕೊಂಡು ಬಿಟ್ಟಿವೆ ನಾವು. ಹಂಗೆ ಆಗಿಬಿಟ್ಟೈತಿ. ಅರುಣಿಮ ಸಿನ್ನು ಅನ್ನುವಂಥ ಹುಡುಗಿದೊಂದು ನಮ್ಮದು ಇರಲಿ, ನಾ ಹೆಬ್ಬದ್ನೆಲ್ಲ. ಭಾರತ ದೇಶದೊಳಗೆ ಅಂಗವಿಕಲ ಹೆಣ್ಮಗಳು ಯಾರಾದರೂ ಮೌಂಟ್ ಎವರೆಸ್ಟ್ ಇದೆ ಅಂದ್ರೆ ಅದು ಅರುಣಿಮ ಸಿನ್ನ ಅನ್ನುವಂಥ ಒಬ್ಬ ಹೆಣ್ಮಗಳು. ಅಂಥ ಒಂದು ಆತ್ಮಸ್ಥೈರ್ಯ ನಮ್ಮ ಕರ್ಕಳಿ ಮಕ್ಕಳಲ್ಲಿ ಬರಬೇಕು. ಮಾಡ್ತೀನಿ ಮಾಡ್ತೀನಿ ಅನ್ನೋದು ಏನಿಲ್ಲ ನೋಡ್ರಿ. ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ಕಿಟ್ ಬಾಟ್ಲಿ, ಒಂದು ಏನು 30 ಅಂತೀರಿ, ಅದಕ್ಕೇನು 60 ಅಂತೀರಿ, ಇಟ್ಟೇ ಬಾಟ್ಲಿ ಮನುಷ್ಯನ ಎಷ್ಟು ಇಜಾಬ್ ಕಳೀತದ, ಎಷ್ಟು ಇಜಾತ್ ಕಳೀತದ, ಎಷ್ಟು ವರ್ಷ ಅವ ಕಳಿಸ್ಕೊಂಡು ಬಂದಾನ ಅವನಿಗೆ ಅರಿವು ಇರಂಗಿಲ್ಲ. ಎಷ್ಟು ವರ್ಷ ಮರ್ಯಾದೆ ಕಳಿಸ್ಕೋಬೇಕಾದ್ರೆ ಬಾಳ್ಬೇಕು. ಒಂದು ಸಣ್ಣ ನಶಾಕ್ ಸೋಲ್ತೀವಿ ಅಂದ್ರೆ ನಾವು ಏನು, ಒಂದು ಸಣ್ಣ ಬಾಟ್ಲಿ, ಒಂದು ಸಣ್ಣ ಬಾಟ್ಲಿಗೆ ಸೋಲ್ತೀವಿ ನಮ್ಮ ಜನ್ಮ ಅಂತಾರೆ. ಇದಕ್ಕೆ ನಾಯಿ ಪಾಡ್ ಏನದು, ಅದನ್ನು ಹಿಂಗೆ ಅರಿವಿಲಾರ್ದಂಗೆ ಬದುಕಿ ಹೋಗ್ತದೆ. ಒಂದು ಹಂದಿ ಬದುಕ್ತದೆ ತಿಪ್ಪಿ ಮೇಲೆ, ನಾಯಿ ಬದುಕ್ತದೆ ತಿಪ್ಪಿ ಮೇಲೆ, ಹಂದಿ ಬದುಕ್ತದೆ. ಅಂಥ ಬದುಕು ನಮ್ದು ಆಗಬಾರ್ದು. ಒಂದು ಆದರ್ಶ ಎತ್ಕೊಂಡು ಬದುಕಬೇಕು. ನಿಮ್ಮ ಮಕ್ಕಳಿಗೆ ಮಾತು ಸೂಕ್ಷ್ಮ ಇರಬೇಕು, ಸಂಸ್ಕೃತಿ ಕಲಿಸ್ರಿ. ಅವ್ರು ಯಾರ್ಯಾರು ದೊಡ್ಡವ್ರು ಕಂಡ್ರೆ ನಮಸ್ಕಾರ ಮಾಡುವಂಥದ್ದು ಅವ್ರಿಗೆ ಪದ್ಧತಿ ಬರಬೇಕು. ಇದೆಲ್ಲ ನಮ್ಮ ಊರು ಬದಲಾವಣೆ ಆಗ್ಬೇಕು. ನಮ್ಮ ಒಂದು ಎರಡು ಮನೆ ಇದ್ದು ಎರಡು ಮನೆ ಇದ್ದು ಯಾವುದೋ ಕಾರಣಕ್ಕೆ ಇಬ್ಬರ ನಡುವೆ ಜಗಳಾಗಿತ್ತು. ಯಾವುದೋ ಕಾರಣಕ್ಕೆ ಇಬ್ಬರ ನಡುವೆ ಜಗಳಾದಾಗ ಒಬ್ಬವನ ಮಗನಿಗೆ ಹಾವು ಕಡ್ದಿತ್ತು. ಆ ಇಬ್ಬರು ಎದ್ರ ಬದ್ರ ಜಗಳಾಡೋನ್ ಮನ್ಯಾಗ ಒಬ್ಬನ ಮನೆಯವನಿಗೆ ಹಾವು ಮಗನಿಗೆ ಹಾವು ಕಡಿದ್ರೆ ಈ ಎದ್ರ ಮನೆಯವ ಇದ್ದಾವ ಅವತ್ತ ಹಾಲ ತುಪ್ಪ ಹಾಕೊಂಡು ಉಂಡಿದ್ನಂತೆ. ನಾನು ಕೂಡ ಜಗಳ ತೆಗೆದಿದ್ದ, ಅವನ ಮಗನಿಗೆ ಹಾವು ಕಡದ, ನನಗೆ ಹಾಲು ಉಂಡಂಗೆ ಆಗ್ಯದ ಅಂತೇಳಿ ಹಾಲು ಉಣಬೇಕಂತೇಳಿ ಅವ ಹಾಲು ಉಣ್ಣಂತ. ಆ ಮಗು ಸತ್ತು, ಹಾವು ಕಡ್ದಿತ್ತು, ಮಗ ಸತ್ತು, ಎದ್ರ ಮನೆ ಹಾಲ ಆ ಬಾನ ಉಂಡ. ಮುಂದೊಂದು ತಿಂಗಳು ಎರಡು ತಿಂಗಳು ಹೋಯ್ತು. ಈ ಎದ್ರ ಮನೆಯವನ್ನ ಏನು ಹಾಲ ಬಾನ ಉಂಡಿದ್ನಲ್ಲ ಅವನದೊಂದು ಮೂರು ವರ್ಷದ ನಾಲ್ಕು ವರ್ಷದ ಮಗು ಕಟ್ಟಿ ಮೇಲೆ ಆಡ್ಲಕತ್ತಿತ್ತು. ಕಟ್ಟಿ ಮೇಲೆ ಆಡಕತ್ತಂತ ಸಂದರ್ಭದೊಳಗ ಆ ಮಗು ಹಿಂಗೆ ಅಂಬಿಗಾಲ ಹಚ್ಕೊಂಡು ದಂಡಿಗೆ ಬಂತು ಕಟ್ಟಿ ಎತ್ತರಿತ್ತು. ಇನ್ನೇನು ಕೆಳಗೆ ಬೀಳ್ಬೇಕು ಆ ಮಗು ಅನ್ನೋದ್ರೊಳಗೆ ಎದುರ ಮನೆಯವ ಬಂದು ಗಪ್ಪನೆ ಎತ್ಕೊಂಡ ಆ ಕೂಸಿಗೆ. ಯಾವನ ಮಗ ಸತ್ತ ಇವ ಆಲಾಬಾನ ಉಂಡಿದ್ದ, ಅವನ ಮಗ ಕಟ್ಟಿ ಮೇಲಿಂದ ಬೀಳಾಗ ಆ ಮಗ ತನ್ನ ಮಗ ಕಳ್ಕೊಂಡವ ಬಂದು ಆ ಮಗುಗೆ ಎತ್ಕೊಂಡಿದ್ದ. ಎತ್ಕೊಂಡಂಥ ಸಂದರ್ಭದೊಳಗೆ ಇವ ಅಂತಾನ, ಇವನಿಗೆ ಈ ಮನಸ್ಸಿಗೆ ಇದಾಗ್ತದ, ತನ್ನ ಬಗ್ಗೆ ತನಗೆ ಪಶ್ಚಾತ್ತಾಪ ಆಗಿ ಏನಂತಾನ, ಅಲ್ಲಪ್ಪ ನಾ ನಿನಗೆಲ್ಲ ಇಷ್ಟೆಲ್ಲ ಬೈದಿದ್ದೆ ಅಂದಿದ್ದೆ, ನನ್ನ ಮಗ ನಿನ್ನ ಮಗ ಸತ್ತು ನಾ ಆಲಬಾಣನೆ ಉಂಡಿದ್ದೆ, ನನ್ನ ಮಗ ಕಟ್ಟಿ ಮೇಲಿಂದ ಬೀಳ್ತಾನಂದ್ರೆ ನೀ ಬಂದು ಹ್ಯಾಂಗೆ ಎತ್ಕೊಂಡಿ ಅಂತ ಕೇಳ್ದ. ಅವಾಗ ಅವ ಅನ್ನಂತ, ನಿನ್ನ ಮಗ ಕಟ್ಟಿ ಮೇಲಿಂದ ಬೀಳೋದು ನನ್ನ ಕಣ್ಣಿಗೆ ಬಿದ್ದದಪ್ಪ, ನನಗ ನಿನಗೆ ಜಗಳ ಆದೆ ವಿನಃ ನನಗ ನಿನಗೆ ಏನೋ ಒಂದು ಸಂದರ್ಭದೊಳಗೆ ಮಾತಿಗೆ ಮಾತು ಬಂದಿತ್ತು, ನನಗ ನಿನಗೆ ಉದ್ದೇಶ ಬಂದ, ಸಣ್ಣ ಮಗು ಏನು ಮಾಡ್ಯಾದ ತಪ್ಪ, ಆ ಮಗು ಉಳಿಸೋದು ನನ್ನ ಧರ್ಮ ಅದ ಅಂತ ಅನ್ನಂತವ ಆ ಮನೇನ. ಅದಕ್ಕೆ ನೋಡುವ ನೋಟ ಬೇರೆ, ಒಳಗಿರುವ ಭಾವ ಬೇರೆ. ನೋಡುವ ನೋಟ ಬೇರೆ, ಒಳಗಿರುವ ಭಾವ ಬೇರೆ. ಯಾಕಪ್ಪ ಅಂದ್ರೆ ಮ್ಯಾಲೆ ಹೆಂಗೆ ಕಾಣ್ತಾನ ಮನುಷ್ಯ ಹಂಗಿರಂಗಿಲ್ಲ. ಯಾವ ಸಣ್ಣ ಸಾದ ಕಾಣ್ತಾನ ಅವನಲ್ಲಿ ಅದ್ಭುತವಾದ ಶಕ್ತಿ ಇರ್ತದ. ಯಾವ ಆಡಂಬರ ಕಾಣ್ತಾನ ಅವನ ಬಳಿ ಏನೂ ಇರಂಗಿಲ್ಲ. ಅದಕ್ಕೊಂದು ದೃಷ್ಟಾಂತ ಏನಪ್ಪ ಅಂದ್ರೆ, ಒಬ್ಬ ಒಂದು 16 ವರ್ಷಿಗೆ ಅವನಿಗೆ ಏನು ಬಂತು ತಿಳಿಯಾಗಂದ್ರೆ ದೇವರು ನೋಡಬೇಕು ಅಂತ ವಿಚಾರಬೇಕು. ಸ್ವಾಮಿ ವಿವೇಕಾನಂದವರಿಗೆ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ನೀವು ದೇವ್ರು ನೋಡ್ರೇನೋ ಅಂತ ಕೇಳ್ತಾರ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರಿಗೆ. ನಾನು ನೋಡಿನಲ್ಲ ಅಂತಾರ, ಮತ್ತು ನನಗೆ ತೋರಿಸ್ತೀರೇನ ಅಂತ ಕೇಳ್ತಾರ ಅವ್ರು. ಯಾರು? ಸ್ವಾಮಿ ವಿವೇಕಾನಂದರು. ಅದ್ರಾಗ ಏನದ, ನೀ ಗಟ್ಟಿದ್ದೆ ನಾ ತೋರಿಸ್ತೀನಿ ಅಂತ, ತೋರಿಸ್ರಿ ಅಂತ ನಾವು ಸ್ವಾಮಿ ವಿವೇಕಾನಂದರು ತೋರಿಸ್ರಿ ಅಂದಾಗ ರಾಮಕೃಷ್ಣ ಪರಮಹಂಸರು ಅವ್ರನ್ನ ಹತ್ರಕ್ಕೆ ಕರೀತಾರೆ. ಬಾಯಿಲಿಕ್ಕೆ ಇವಾಗ ಹೇಳ್ತೀನಿ ಎಲ್ಲೇನು ದೇವರು ಅನ್ನೋದಂತಂದಾಗ
ಒತ್ತಿ ಅವನ ಕಿವಿ ಹಿಂಡ್ತಾರ. ರಾಮಕೃಷ್ಣ ಪರಮಹಂಸರ ಕಿವಿ ಯಾರ್ದು? ಸ್ವಾಮಿ ವಿವೇಕಾನಂದರ ಕಿವಿ ಹಿಂಡಿದಾಗ ಅವ್ರು ಸ್ವಲ್ಪ ಚೀರ್ತಾರ, ಕಿವಿ ನೋವಾಗಿದ್ದ ಸ್ವಾಮಿ ವಿವೇಕಾನಂದರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಸ್ವಲ್ಪ ಚೀರ್ದಾಗ, ಯಾಕಪ್ಪ ಏನಾಯ್ತು, ಯಾಕೆ ಚೀರ್ದಿ ಅಂತ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದವ್ರು ಕೇಳ್ತಾರ. ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ ನೋವಾಯ್ತು ರೀ, ಅದಕ್ಕೆ ನಾನು ಚೀರ್ದೆ, ಅದಕ್ಕೆ ನಾನು ಅದನ್ನು ಒಂದು ಭಾವನೆ ವ್ಯಕ್ತಪಡಿಸಿದೆ ನಿಮ್ಮ ಎದುರು ಅಂದಾಗ, ಆ ನೋವು ನನಗೆ ತೋರಿಸು ಅಂತಾರೆ. ಆ ನೋವು ನನಗೆ ತೋರಿಸು ಅಂತ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಕೇಳಿದಾಗ, ನನ್ನ ನೋವು ನಾನು ನಿಮಗೆ ಹೆಂಗೆ ತೋರ್ಸೋಕ್ಕೆ ಬರ್ತೀರಿ, ಅದು ನನ್ನ ಅನುಭವಕ್ಕೆ ಬರಬೇಕು, ಆವಾಗ ನಾನು ಅದು ನಾನೇ ಅನುಭವಿಸ್ಬೇಕು ಅಂತೇಳಿ ರಾಮಕೃಷ್ಣ ಪರಮಹಂಸರಿಗೆ ಸ್ವಾಮಿ ವಿವೇಕಾನಂದರು ಹೇಳಿದಾಗ, ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಪ್ಪ ದೇವರು ಕೆಲವೊಂದು ಅನುಭವಗಳು ಮನುಷ್ಯ ಸ್ವತಃ ತಾನೇ ಅನುಭವಿಸ್ಬೇಕು, ನಮ್ಮ ಹೊಟ್ಟೆಗೆ ನಾವೇ ಉಣಬೇಕು, ನಾವು ದೇವ್ರ ಕಾಣಬೇಕು, ಗುರುವಿನ ಆಶೀರ್ವಾದ ಪಡ್ಕೋಬೇಕಂದ್ರೆ ನಾವೇ ಎಲ್ಲೇ ಕುಂತು ನಾವು ಕೇಳ್ತೀವಿ ಅಂದ್ರೆ ನಡೆಯಂಗಿಲ್ಲ. ಹರಪೂಜೆ ಗುರುಸೇವೆ ವರಪುಣ್ಯವಂತರಿಗಲ್ಲದೆ ಮತ್ತಾರಿಗೆ ದೊರೆಯುವುದಯ್ಯ ಅಂತ ಹೇಳ್ತಾರೆ. ಹರಪೂಜೆ ಗುರುಸೇವೆ ಪುಣ್ಯವಂತರಿಗೆ ದೊರೀತದದು, ಅದಕ್ಕೆ ಪುಣ್ಯ ಮಾಡ್ಬೇಕು ನಾವು. ಹಿಂಗೊಬ್ಬನಿಗೆ ದೇವ್ರು ನೋಡಬೇಕು, ದೇವ್ರ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಒಂದು 16 ವರ್ಷಕ್ಕೆ ತಲೆಯಾಗ ಬಂತು ಅವನಿಗೆ ಹುಚ್ಚ. 16 ವರ್ಷಕ್ಕೆ ಅವನಿಗೆ ತಲೆಯಾಗ ಬಂದಂಥ ಸಂದರ್ಭದೊಳಗೆ ನಾ ಏನಕ್ಕಾಗಲಕ್ಕ ಘೋರ ತಪಸ್ಸು ಮಾಡಿ ಸಾಕ್ಷಾತ್ ದೇವಿಯನ್ನು ನಾನು ಆಕಿನ ಎದುರು ನಿಂದ್ರಿಸಿ ಆಕೆ ಎದುರು ಬಂದು ನಿಂದಿರಬೇಕು, ಆವಾಗ ನನ್ನ ಆಕಿಗೆ ನಾ ವರ ಕೇಳಬೇಕಂತೇಳಿ ಕಠಿಣವಾಗಿ ಒಂದು 16 ವರ್ಷ ತಪಸ್ಸು ಕೊತ್ತ. ತನ್ನ ಪ್ರಾಣವಾಯನ್ನು ಮೇಲಕ್ಕೆ ಏರಿಸ್ಕೊಂಡು ಈ ಪ್ರಪಂಚದ ನಾದ ಮರ್ತ ಅವ ಕಣ್ಣು ತೆರೆಯುವಂಥ ಸಂದರ್ಭದೊಳಗೆ ಅವನಿಗೆ 80 ವಯಸ್ಸಾಗಿತ್ತು. 16 ವಯಸ್ಸಿಗೆ ಅವ ತಪಸ್ಸಿ ಕೂತಾನ, ಅವ ಕಣ್ಣು ತೆರೆದಾಗ ವಯಸ್ಸು ಅವನಿಗೆ 80 ಆಗಿ. ಇವೆಲ್ಲ ಹಿಂದಕ್ಕಿನ ಕಾಲದಾಗ ಆಗಿದ್ದ ಘಟನೆಗಳು, ಈಗೇನು ನಾವು ಒಂದು 10 ನಿಮಿಷ ಕುಂದ್ರಂಗಿಲ್ಲ, ಇದು ಆಗಿದ್ದ ಘಟನೆಗಳೇ. ಹಂಗೆ ಅವ ಕಣ್ಣು ತೆರೆದಾಗ ತನಗೆ ಪ್ರಜ್ಞೆ ಬರ್ತದ, ಅದ್ಭುತವಾದ ಶಕ್ತಿ ಬಂದಿರ್ತದ. ಕಣ್ಣು ತೆರೆದು ನೋಡ್ತಾನ, ಸಾಕ್ಷಾತ್ ದೇವಿ ಎದುರು ಬಂದು ನಿಂತಾಳ. ಸಾಕ್ಷಾತ್ ದೇವಿ ಬಂದು ಎದುರು ಬಂದು ನಿಂತಾಳ. ಅವಾಗ ದೇವಿ ಅಂತಾಳ ಅವನಿಗೆ, ನಿನಗೆ ಏನು ಬೇಕು, ನಿನ್ನ ಭಕ್ತಿಗೆ ಮೆಚ್ಚಿನಿ, ಏನು ವರ ಕೇಳ್ತಿ ಕೇಳು ಅಂತಾಳ. ಅವಾಗ ಅವ ತನ್ನ ದೇಹ ನೋಡ್ಕೋತಾನ, ದೇಹ ಎಲ್ಲ ಸುಕ್ಕು ಗಟ್ಟಿಯಾದ, ಮೈ ತುಂಬ ಕೂದಲೇ ಬೆಳೆದವ, ದೇಹ ಶುಚಿ ಇಲ್ಲ, ನಾರ್ಲಕತ್ತದ. ಅವಾಗ ಅವ ಅನ್ಕೋತಾನ, ನನಗ ನಿನ್ನಲ್ಲಿ ಏನ್ರೆ ಆಸ್ತಿ ಕೇಳ ನನ್ನ ಬಳಿ ಅದು ಅನುಭವಿಸೋಕೆ ಆಯುಷ್ ಇಲ್ಲ, ನಾ ಏನ್ರಿ ಹೆಂಡ್ರ ಮಕ್ಕಳು ಕೇಳ ನನಗೆ ವಯಸ್ಸು ಮೀರಿ ಹೋಗ್ಯದ, 80 ವರ್ಷ ಆಗ್ಯಾವ ನನಗೆ, ನಾ ಕೇಳಕ್ಕರೆ ಏನು ಉಳಿದದವ, ನನಗೆ ಏನೂ ಬೇಡ, ನೀ ಒಬ್ಬಾಕೆ ನಾನು ನಿಂದಿದ್ರೆ ಸಾಕು ಅಂತವ ಆಶೀರ್ವಾದ ಕೇಳ್ತಾನ. ಈಟ್ ಅಂದಾಗ ಈಗ ದೇವೇನಂತ, ಕೇಳದವ್ರಿಗೆ ಕೇಳಿದ್ದೇ ಕೊಟ್ಟಿನಿ, ನೀ ಏನೂ ಕೇಳಲ್ಲ ಅಂತ್ಯಪ್ಪ ಅಂದ್ರೆ ನಿನ್ನಿಂದ ನಾ ಸದಾ ಇರ್ತೀನಿ, ಹೋಗು ಅಂತ ಹೇಳ್ತಾವ. ಹಿಂಗಂದಾಗ ಅವ 80 ವರ್ಷ ತನ್ನ 16ನೇ ವಯಸ್ಸಿಗೆ ತಪಸ್ಸು ಕೂತು 80 ವರ್ಷಕ್ಕೆ ಸಾಕ್ಷಾತ್ಕಾರ ಆದಾಗ ಏನೂ ಬೇಡ ಅಂದ. ಒಂದು 11 ರೂಪಾಯಿ ದಕ್ಷಿಣ, 2 ಕಾಯಿ, 1 ಕರ್ಪೂರ ಇದ್ದಿತ್ತು ನಾವು ದೇವರಿಗೆ. ಏ ಅವ ದೇವ್ರು ನಾ ಹೇಳಿದ ಕೆಲಸನೇ ಮಾಡಲಿಲ್ಲ, ಅವ ನಾ ಹೇಳಿದ ಕೆಲಸನೇ ಆಗಲಿಲ್ಲ ಅಂತೀವಿ. ನಮ್ಮ ಭಕ್ತಿ ಹಿಂಗದ, ಸಾಧಕರ ಭಕ್ತಿ ಹಂಗಿತ್ತು, ಹೊಂಟ ಅರಿವಿಲ್ಲ, ಹೆಂಗಪ್ಪ ಅಂದ್ರೆ ಆರುಡ್ದಾಗಿದ್ದ, ತಂದೆ ನಾದನಾಗಿದ್ದ ಹೊಂಟ, ಅವನಿಗೊಂದು ತಲೆಯಾಗ ಬತ್ತು. ಮತ್ತು ದೇವಿ ನನ್ನಿಂದ ಇರ್ತೀನಿ ಅಂದಾಳ, ಮತ್ತು ಇರ್ತಾಳ ಇಲ್ಲ ನಾ ಪರೀಕ್ಷೆ ಮಾಡ್ಬೇಕಲ್ಲ ಅಂತೇಳಿ ಹೊಂಟ. ದಾರ್ಯಾಗ ಒಬ್ಬ ರಾಜಾಗ ಆನೆ ಮ್ಯಾಲ ಕುಂದ್ರಿಸಿ ಮೆರವಣಿಗೆ ಮಾಡಿಸಕತ್ತಿದ್ದ. ಆನೆ ಮ್ಯಾಲ ಕುಂದ್ರಿಸಿ ಮೆರವಣಿಗೆ ಮಾಡುವಂಥ ಸಂದರ್ಭದೊಳಗೆ ಇವನಿಗೆಲ್ಲ ದಬ್ಲಕತ್ರಿ ಹೊಲಸು ನಾರ್ತಿದ್ದ, ಒಂಥರ ಹುಚ್ಚರ ಲೆಕ್ಕದಾಗ ಕಾಣ್ತಿದ್ದ. ಆನೆ ಮ್ಯಾಲ ರಾಜನ ಮೆರವಣಿಗೆ ನಡೆದದ, ಅಂಬಾರಿಯಾಗ ಅವ ಕೂತಾನ. ಇನ್ನು ಏನು ಮಾಡಬೇಕು ಅಂತ ನೋಡಿದಾಗ ಆ ಕಡೆ ನೋಡ್ತಾನ, ದಾರ್ಯಾಗ ಒಂದು ಯಾರ ಪಾದರಕ್ಷೆ ಬಿಟ್ಟು ಹೋಗಿರ್ತಾರೆ, ಆ ಪಾದರಕ್ಷದಾಗ ಒಂದು ಪಾದರಕ್ಷೆ ತೊಗೊಂಡು ರಾಜನ ಕಿರೀಟಕ್ಕೆ ಗುರಿ ಇಟ್ಟು ಹೊಡೆದು ಬಿಡ್ತಾನೆ. ಅಂಬಾರಿ ಮೇಲೆ ರಾಜ ಕೂತಾನ, ಊರ ಮಂದಿ ಮೆರವಣಿಗೆ ನಡೆಸಕತ್ತಾರ, ಮೆರವಣಿಗೆ ನಡೆದದ, ಊರ ಮಂದಿ ಅವನಿಗೆ ಗೌರವ ಕೊಡಕತ್ತಾರ. ಯಾವನೋ ಒಬ್ಬ ಕಲ್ಲು ತೊಗೊಂಡು ಬೀಸ್ದ, ಅದು ಪಾದರಕ್ಷೆ ತೊಗೊಂಡು ಬೀಸ್ದ, ಅದು ಸೀದಾ ಹೋಗಿ ರಾಜನ ಕಿರೀಟಕ್ಕೆ ಬಡ್ದು ಕಿರೀಟಕ್ಕೆ ಕೆಳಗೆ ಬಿತ್ತು. ಮಂದಿ ಅಂದರು, ನಮ್ಮೂರ ರಾಜಾಗ ನಾವು ಇಷ್ಟೆಲ್ಲ ಗೌರವ ಕೊಡ್ಲಕತ್ತೀವಿ, ರಾಜಾಗ ಇಷ್ಟೆಲ್ಲ ಮರ್ಯಾದೆ ಮಾಡಕತ್ತೀವಿ, ನಮ್ಮೂರ ರಾಜ ಅಂದ್ರೆ ನಮ್ಗೆ ಎಷ್ಟು ಅಭಿಮಾನ ಅದೀವಿ. ಯಾವನೋ ಒಬ್ಬ ಒಂಥರ ಕಾಣೋಂಥ ಮನುಷ್ಯ ಬಂದು ಹಿಂಗೆ ಕಾಲನೂ ಬೀಸದ್ನಲ್ಲ ಒಬ್ಬ ರಾಜಾಗ ಅಂತೇಳಿ ಅವನು ಹಿಡ್ಕೊಂಡು ಎಲ್ಲರೂ ಹೊಡಿಲಕತ್ತರಂತ. ಹೊಡಿಯಂಥ ಸಂದರ್ಭದೊಳಗೆ ಅವ್ನು ರಾಜ ಇಳಿದು ಬಂದು ಅನ್ನಂತ ರಾಜ ವಿಚಾರ ಮಾಡಿ, ನೋಡ್ರಪ್ಪ ಇಷ್ಟೆಲ್ಲ ನೀವು ಗೌರವ ಕೊಡಕತ್ತೀರಿ, ಇಷ್ಟೆಲ್ಲ ಮರ್ಯಾದೆ ಮಾಡಕತ್ತೀರಿ, ನಿಮ್ಮೆಲ್ಲರ ಗೌರವಕ್ಕೆ ನಾವು ಯಾಕೆ ಕಾಲಂತೊಂದು ಹೊಡೆದನಂದ್ರೆ ಅವ್ನ ಕಾರಣ ಏನದ, ಅವ್ನ ಮನಸ್ಸಿನಾಗ ಏನದ, ಯಾಕೆ ಹೊಡೆದಾನ ಅನ್ನುವಂಥದ್ದು ವಿಚಾರ ತಿಳ್ಕೊಂಡು, ಏನವ ಏನರೇ ಮತ್ತಿಗೆಟ್ಟು ಹೊಡೆದಾನೋ, ಏನು ಯಾರ್ದಾರೆ ಮಾತು ಕೇಳಿ ಹೊಡೆದಾನೋ, ಏನು ನನ್ನ ಮೇಲ್ರೆ ಅವನಿಗೇನ್ರೆ ದ್ವೇಷ ಇತ್ತ ಸಿಟ್ಟಿತ್ತ, ನೋಡಾಮ್ ಕೇಳಾಮ್ರಿ ಅಂತೇಳಿ ಅವನಿಗೆ ನಿಂದ್ರಿಸಿ ಕೇಳಿದ್ರಂತ. ಅವಾಗ ಯಾಕೆ ಹೊಡೆದೆಪ್ಪ ರಾಜ ಅಂತ ಕೇಳಿದ್ರೆ ನನಗೇನು ಗೊತ್ತನ್ನಂತ,
ಯಾಕೆ ಹೊಡೆದಿನ ಗೊತ್ತಿಲ್ಲ ಅನ್ನಂತ, ಯಾಕೆ ಹೊಡೆದಿಗೆ ಅಂತ ಹೇಳತ್ತಾನ ನೀನು ಬಿಡಲೋಡ ಅಂದ. ಅವಾಗ ದೇವಿ ಎಲ್ಲಿಗವ ನೀನು ನನ್ನಿಂದ ಇರ್ತೀನಿ ಅಂತ ಹೇಳಿಗಿ, ಎಲ್ಲಿಗೆ ನೀನು ನನಗೆಲ್ಲರೂ ಹೊಡಿಲಕತ್ತಾರ, ನೀನು ನನ್ನಿಂದ ಇರ್ತೀನಿ ಅಂತ ಹೇಳಿಗಿಲ್ಲ ಎಲ್ಲಿಗೆ ಅಂತಂದಾಗ ಅವನ ಕಿವಿಯಾಗಿ ಯಾರೋ ಒಂದು ಧ್ವನಿ ಗುಣಗುಟ್ಟದಂಗೆ ಆಗ್ತದೆ. ಏನು ಹೇಳ್ದಂಗೆ ಆಗ್ತದೆ ಅಂದ್ರೆ ಹೋಗಿ ಕಿರೀಟ ನೋಡಂತೇಳಿ ಅವ್ರಿಗೆ ಅಂತ ಹೇಳ್ತಾವ. ಒಂದು ಹೆಣ್ಣಿನ ಧ್ವನಿ ಕೇಳ್ತದೆ ದೇವಿ ಆಶೀರ್ವಾದ. ನನಗೇನು ಹೇಳ್ತಿರೋ ಓರು ಮಕ್ಕಳೇ ಅಲ್ಲಿ ಕಿರೀಟ ಹೋಗಿ ನೋಡ್ರಿ ಅಂತ ಹೇಳ್ತಾನವ. ಯಾರು ಅವ? ತಪಸ್ವಿ. ಹೋಗಿ ಕಿರೀಟ ನೋಡ್ತಾರ, ಆ ಕಿರೀಟದೊಳಗೆ ಸಣ್ಣ ಮಿಡಿ ನಾಗರ ಅವ ಹೆಡಿ ಸುತ್ತಕೊಂಡು ಕೂತಿರ್ತದೆ ಒಳಗೆ ಆ ಕಿರೀಟದೊಳಗೆ. ಅವಾಗ ರಾಜ ಅಂದ, ಇಷ್ಟೆಲ್ಲ ಮರ್ಯಾದೆ ನೀವು ಹೆಂಗೆ ಮಾಡಕತ್ತೀರ ಅಂದ್ರೆ ಸಾವು ನನ್ನ ತಲೆ ಮೇಲೆ ಇಟ್ಟು ಮೆರೆಸಾಕತ್ತಿದ್ರಿ ಇವೆಲ್ಲರೂ. ಅವ ಯಾವನೋ ಒಬ್ಬ ಯೋಗಿಗೆ ನನ್ನ ಸಾವು ಕಂಡದ, ಅವ ಸಾವು ಉಳಿಸ್ಯಾನಲ್ಲ, ಅವನಿಗೆ ಕರ್ಕೊಂಬಂದು ಅಂಬಾರಿಯ ಕುಂದ್ರಿಸಿ ನನಗೆ ಕೆಳಗೆ ನಿಂದಿರ್ತೀನಿ, ಅವನಿಗೆ ಕೂರಿಸಿ ಮೆರವಣಿಗೆ ಮಾಡ್ರಿ ಅಂತಂದಂತ ರಾಜ ಇದ್ದ. ಅದಕ್ಕೆ ಮೊದಲೇ ಹೇಳದ್ನಲ್ಲ ನಾನು, ಕಾಣುವ ನೋಟ ಬೇರೆ, ಒಳಗಿರುವ ಭಾವ ಬೇರೆ. ಯಾವ ವ್ಯಕ್ತಿ ಸಾಮಾನ್ಯವಾಗಿ ಕಾಣ್ತಾನ ಸಾಧಕರ ಲಕ್ಷಣನೇ ಹಂಗೆ ಇರ್ತದ. ಅವಾಗಿನ ಸಾಧಕರು ಇವರೆಲ್ಲ ಈಗಿನ ಮಕ್ಕಳಿಗೆ ಏನು, ನಮ್ಮ ಊರನ್ನ ಮಕ್ಕಳಿಗೆ ನೋಡಿ ನನಗೆ ಭಾಳ ಬೇಜಾರಾಗಿಬಿಟ್ಟದ. ಒಬ್ಬರ ಬಳಿ ಸಂಸ್ಕಾರ ಇಲ್ಲ, ಮಾತಿನ ಹರಿ ಗೊತ್ತಿಲ್ಲ. ಇವೆಲ್ಲ ಎಲ್ಲಿದ್ದು ಬಂದವು ಅಂದ್ರೆ ನೀವೆಲ್ಲರೂ ಇದನ್ನು ಒಪ್ಕೊಳ್ಳಬೇಕು. ತಂದೆ ತಾಯಿ ಪ್ರಭಾವ ಮನ್ಯಾಗ ತಂದೆ ತಾಯಿ ನೀವು ಸೂದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ತಂದೆ ತಾಯಿ ಮಾತುಗಳು, ತಂದೆ ತಾಯಿ ಮಕ್ಕಳೆದ್ರೆ ನೀವು ಏನು ಮಾಡ್ತೀರಿ ಅವು ಮಕ್ಕಳು ಹೋಗಿ ಇಲ್ಲಿ ಮಾತಾಡ್ತಾವೆ. ನಮ್ಮ ಮಠದ ಬಳಿ ನಮ್ಮ ಮಾತು ಕೇಳಿ, ನಮ್ಮ ಮಕ್ಕಳ ಬಾಯಾಗ ಮಾತುಗಳು, ಒಬ್ಬರ ಬಾಯಾಗ ಮಾತುಗಳು ಸುತ್ತ ಬರಂಗಿಲ್ಲ. ಇದು ಜವಾಬ್ದಾರಿ ಯಾರು ಇರ್ಬೇಕಂದ್ರೆ ತಂದೆ ತಾಯಿನೂ ಇರ್ಬೇಕು. ನೀವೇ ಕಾಣ್ರಿ ಇದಕ್ಕೆ. ಇವತ್ತಿನ ದಿನಮಾನ ಹೆಂಗಾಗ್ಯದಪ್ಪ ಅಂದ್ರೆ, ತಾಯಿ 25 ವರ್ಷ ಒಬ್ಬ ಮಗನಿಗೆ ಸಾಕ್ತಾಳೆ. ಒಬ್ಬ ಮಗನಿಗೆ ಸಾಕ್ಬೇಕಾದ್ರೆ 25 ವರ್ಷ, ಒಂದು 18 ವರ್ಷದ 20 ವರ್ಷದ ಹುಡುಗಿಗೆ ಮೆಚ್ಚಿಸ್ಬೇಕು ಅಂತಂದು 25 ಸೆಕೆಂಡ್ ಅವ ಏನು ಮಾಡ್ತಾನಪ್ಪ ಅಂದ್ರೆ, ಒಂದು ಗಾಡಿ ಒಂದು ಬೈಕ್ ತೊಗೊಂಡು ಒಂದು ಗಾಲಿ ಮೇಲೆ ನಡೆಸ್ಲಕ್ಕೆ ಹೋಗ್ತಾನೆ ಆಕೆಗೆ ಮೆಚ್ಚಿಸಕ್ಕೆ. ಆಕೆಗೆ ಮೆಚ್ಚಿಸಾಕ ಒಂದು ಗಾಲಿ ಮೇಲೆ ನಡೆಸಕ್ಕೆ ಹೋಗಿ ಬಿದ್ದು ಜೀವ ಕಳ್ಕೊತಾನ. ಆಕೆ ಮತ್ತೊಬ್ಬನ ಕೂಡ ಮದುವೆಯಾಗಿ ಹೋಗ್ತಾಳ. ಜೀವ ಇರತ್ತನ ಕೊರಗದು ಯಾರಪ್ಪ ಅಂದ್ರೆ, ಆ ಮಗನಿಗೆ ಎತ್ತು ಹೊತ್ತು ಸಾಕಿ ಸಲುವಿದಂಥ ತಾಯಿಗೆ, ತಾಯಿ ಕಳ್ಳ ಸಾಯತನ ಅಳತದ ಆ ಮಗನಿಗೆ ನೆನೆಸಿ. ಇದು ಯಾರು ಹೊರಬೇಕು ಜವಾಬ್ದಾರಿ ಅಂದ್ರೆ ಈಗಿನ ಯುವಕರು. ಏನು ಮಾಡಕತ್ತೀವಿ ನಾವು? ನಮಗೆ ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ಗುರು ಗೊತ್ತಿಲ್ಲ, ಊರ ಮರ್ಯಾದೆ ಗೊತ್ತಿಲ್ಲ, ಊರಾಗ ಏನು ನಡೆದ ಅನ್ನೋದು ಗೊತ್ತಿಲ್ಲ. ಎಲ್ಲಿ ನಾವು ಯಾವ ಸಮಾಜದಾಗ ಇವನಂದು ನಿಮ್ಗೆ ಅರಿವಿಲ್ಲ. ಸಾಧಕರ ಲಕ್ಷಣ ನಮ್ಗೆ ಕಾಣಂಗೆ ನಮ್ಗೆ ಅನಿಸ್ತದ. ಈಗಿನ ಜನಮಾನದವ್ರು ರಕ್ತ ಕುದಂಗಿಲ್ಲಪ್ಪ, ನಮ್ಮ ಊರ ನಮ್ಮ ಮನೆ ನಮ್ಮ ಅಭಿಮಾನ ಅನ್ನುವಂಥದ್ದು, ಅಭಿಮಾನ ಅನ್ನುವಂಥದ್ದು ಕೊಂದ್ಕೊಂಡು ಬಿಟ್ಟಿವೇನೋ ಅನ್ನೋಂಗೆ ಆಗಿಬಿಟ್ಟೈತಿ. ಅವರು ನಿಮ್ಮ ಸಿನ್ನು ಅನ್ನುವಂಥ ಹುಡುಗಿದೊಂದು ನಮ್ಮದು ದುಷ್ಟ ಅಂತೇಳಿ ಮಾತು ಮುಗಿಸ್ತೀನಿ ನಾನು. ಅರುಣಿಮಾ ಸಿನ್ನ ಅನ್ನುವಂಥ ಹುಡುಗಿ ಟ್ರೈನ್ನಾಗ ಹೊಂಟಿರ್ತಾಳೆ. ಒಂದು ಆಕಿನ ಜೀವಮಾನದ ಕನಸು ಏನಪ್ಪ ಅಂದ್ರೆ, ಒಬ್ಬ ಮನುಷ್ಯ ಗುರಿ ಹೆಂಗಿರ್ಬೇಕಿದ್ರೆ, ಏನು ಅಡಚಣೆಗಳು ಬರ್ತಾವ, ಈ ಊರಾಗ ನಾ ಮಠ ಮಾಡ್ಬೇಕು ಅನ್ನೋದು ಹೆಂಗದಪ್ಪ ಅಂದ್ರೆ ಈ ದೃಷ್ಟಾಂತ ಕೋಲ್ತದ ಆ ಕತಿ. ಅರುಣಿಮಾ ಸಿನ್ನ ಅನ್ನುವಂಥ ಹುಡುಗಿ ರೈಲ್ವೆ ಒಳಗೆ ಹೋಗ್ತಾ ಇರ್ತಾಳ. ಹೋಗುವಂಥ ಸಂದರ್ಭದೊಳಗೆ ಆಕಿನ ಬ್ಯಾಗ್ ಕಿತ್ಕೋಬೇಕಂತೇಳಿ 3-4 ಜನ ಕಳ್ಳರು ಆಕಿನ ಬ್ಯಾಗ್ ಕಿತ್ಕೊಳಕ್ ಬರ್ತಾರೆ. ಆಕೆ ಎಲ್ಲ ಮಸ್ತ್ ಹೋರಾಡ್ತಾವೆ. ಒಬ್ಬ ಹೆಣ್ಮಗಳು, 3 ಜನ ಗಂಡಮಕ್ಕಳು, ಏನು ಮಾಡಕ್ಕೆ ಸಾಧ್ಯ? ಆಕಿ ಒತ್ತಾಡ್ತಾರ, ಇದು ಮಾಡ್ತಾರ, ಮುಂದೆ ಬರುವಂಥ ಟ್ರೈನಿಗೆ ಆಕೆ ದಬ್ಬಿಸ್ಕೊಡ್ತಾರ ರಾತ್ರಿ ಟೈಮ್ ಒಳಗೆ. ಆ ಬಾಗಲ ದಾಟಕ್ಕೆ ಹೋಗಿ ಮುಂದಿನ ಟ್ರೈನ್ ಒಳಗೆ ಬೀಳ್ತಾಳ. ಮುಂದಿನ ಟ್ರೈನ್ ಎರಡು ಕಾಲ ಮೇಲೆ ಆಯ್ಸ ಟ್ರೈನ್ ಹಾಯ್ಕೊಂಡು ಹೋಗ್ಬಿಡ್ತೈತಿ. ಎರಡು ಕಾಲು ಕಟ್ ಆಗಿಬಿಡ್ತಾವ. ಎರಡು ಕಾಲು ಕಟ್ ಆದಂಥ ಸಂದರ್ಭದೊಳಗೆ ಆಕೆ ಅಲ್ಲೇ ಬೀಳ್ತಾಳ. ಪ್ರಜ್ಞೆ ಅರ್ಧಂಬರ್ಧ ಪ್ರಜ್ಞೆ ಇರ್ತದೆ ಆಕೆಗೆ. ಏನು ನಡೆದ ಅನ್ನೋದು ಅರಿವು ಇಲ್ಲಲ್ಲ, ನಾ ಎಲ್ಲಿ ಬಿದ್ದೀನಿ ಅನ್ನೋದು ಅರಿವು ಇರಲ್ಲ. ಇಂಥ ಸಂದರ್ಭದೊಳಗೆ ರಾತ್ರಿ ಟೈಮ್ ರೈಲ್ವೆ ಪಟ್ಟಿ ಮೇಲೆ ಆಕೆ ಬಿದ್ದಾಳ. ಕಳ್ಳರು ಹಿಂಗೆ ದಬ್ಬಿಸ್ಕೊಟ್ಟು ಹೋಗ್ರೆ. ಆಕಿನ ಜೀವಮಾನದ ಕನಸು ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಏರ್ಬೇಕಂತೇಳಿ. ಮೌಂಟ್ ಎವರೆಸ್ಟ್ ಹೆಂಗದಪ್ಪ ಅಂದ್ರೆ, ಇಲ್ಲಿದ್ದು ಎಡ್ರಾಮಿಗೆ ಹೋಗೋಟ್ ಎತ್ತರಕ್ಕೆ ಇರ್ಬೇಕು. ಇಲ್ಲಿಗೆ ಎಡ್ರಾಮಿಗೆ ಹೋಗೋಟ್ಟು ನೇರವಾಗಿ ಎತ್ತರಕ್ಕೆ ಇರ್ಬೇಕು. ಐಸ್ ಗಡ್ಡಿ ಹೆಂಗಿರ್ಬೇಕಂದ್ರೆ, ಒಂದು ಕೊಂಡಿ ಏನು ರಾಡ್ ತೊಗೊಂಡು ಆ ರಾಡ್ ಹಿಂಗೆ ಹೊಡ್ಕೋತ್ ಎಬ್ಬೇಕದು. 8 ಕಿಲೋಮೀಟರ್ ಐತಿ ಇಲ್ಲಿದ್ದು ಎಡ್ರಾಮಿಗೆ ಹೋದೊಟ್ಟು ಅಂತ ಅನ್ಕೋರಿ. ಅದನ್ನು ಏರ್ಬೇಕನ್ನುವಂಥದ್ದು ಆಕಿನ ಜೀವಮಾನ ಕನಸಿತ್ತು. ಅಲ್ಲಿ ಬಿದ್ದಾಳ, ಆಕಿಗೆ ಅರಿವು ಇಲ್ಲ, ಪ್ರಜ್ಞೆ ಇಲ್ಲ. ರಾತ್ರಿ ಟೈಮ್ ಯಾರು ಆಕಿಗೆ ನೋಡಿಲ್ಲ. ಕತ್ತಲದೊಳಗೆ ಹೊತ್ತೊಂಡತನ ಅಲ್ಲೇ ಬಿದ್ಲು. ರಾತ್ರಿ ರೈಲ್ವೆ ಪಟ್ಟಿ ಒಳಗೆ ಇಚ್ಛೆ ಬತ್ತಿರ್ತಾವ ಇಲಿ, ನಮ್ಮ ಹಳ್ಳಿ ಭಾಷೆ ಒಳಗೆ ಇಲಿ. ಇಲಿಗಳು ಏನು ಮಾಡ್ತಾವಪ್ಪ ಅಂದ್ರೆ, ಬಂದು ಆ ಏನು ಮೊಳಕಾಳು ಇರ್ತಲ್ಲ ಅದು ಕಚ್ಚಕ್ಕೆ ಶುರು ಮಾಡ್ತಾವ. ಪ್ರಜ್ಞೆ ಇಲ್ಲ ಆಕಿ, ದೇಹದಾಗ ಉಸಿರಿಲ್ಲ, ಗಂಟಲು ಒಣಗ್ಯಾದ, ಯಾರು ನೀರು ಹಾಕೋರಿಲ್ಲ. ಹೆಣ್ಮಗಳು ಒಬ್ಬಕ್ಕೆ ಬಿದ್ದಾಳ. ಇಲಿ ಕಡಿಯುವಂಥ ಸಂದರ್ಭದೊಳಗೆ ಆಕೆ ಕೈಲೇ ದಬ್ತಿದ್ಲು, ತನಗೆ ಏಟರವಾದ್ರು ದಬ್ತಿದ್ಲು. ಹಿಂಗೆ ಹಂಗೆ ಮಾಡಿ ಒತ್ತಗಳದ್ಲು. ಯಾರೋ 4 ಮಂದಿ ನೋಡಿ ಆಕೆ ದವಾಖಾನೆ ಸೇರಿಸಿದ್ರು. ದವಾಖಾನೆ ಸೇರಿಸಿ ಡಾಕ್ಟರ್ ಹೇಳ್ದ, ನೋಡವ ನಿನ್ನ ಕಾಲರೆ ಹಿಂಗೆ ಮುರಿದವ, ನೀ ಹಿಮಾಲಯ ಪರ್ವತ ಹಬ್ಬುವಂಥದ್ದು ನಿನ್ನ ಕೈಲಿ ಅಸಾಧ್ಯವಾದ ಮಾತದ, ಅದನ್ನು ಆಸೆ ಬಿಡು. ಏನು ನಿನ್ನ ಏನು ಮನಸ್ಸಿಗೆ ಬರ್ತಾ ಅದು ನೀನು ಮಾಡ್ಕೋತೋಗು.
ಹಿಮಾಲಯ ಎಬ್ಬುವಂತ ವಿಚಾರ ಬಿಟ್ಟುಬಿಡು, ಕೈಯಿಂದ ಬಿಟ್ಟುಬಿಡು ಅಂದ ಡಾಕ್ಟರ್. ಅದಕ್ಕೆ ಅಕ್ಕಿ ಅಂದ್ಲು, ಬೆಕ್ಕ ದಾಗಲಾಕ್ರಿ, ಈ ಜನ್ಮ ಬೆಕ್ಕ ದಾಗಲಾಕ, ನನ್ನ ಜೀವನೇ ಹೋಗಲಕ್ಕ ನಾ ಆ ಹಿಮಾಲಯ ಪರ್ವತ. ಯಾಕೆ ನನ್ನ ಆತ್ಮಸಾಕ್ಷಿನ ನನ್ನ ಆತ್ಮಸಾಕ್ಷಿನ ಪ್ರಮಾಣ ಮಾಡ್ಕೊಂಡೇನಿ. ಯಾರಿಗಾರೆ ಮೋಸ ಮಾಡ್ಬೋದು, ತನ್ನ ಆತ್ಮಸಾಕ್ಷಿ ತನ್ನ ಮನುಷ್ಯ ಮೋಸ ಮಾಡ್ಕೋಬಾರ್ದು. ನಾ ಹಾನಿ ಮಾಡ್ಕೊಂಡೇನಿ, ನನ್ನ ಮೇಲೆ ನಾನೇ ಹೆಬ್ಬೆ ತೀರ್ತೀನಿ ಹಿಮಾಲಯ ಪರ್ವತ ಅಂತೇಳಿ ಕೃತಕ ಕಾಲುಗಳು ಪ್ಲಾಸ್ಟಿಕ್ ಕಾಲುಗಳು ಹಾಕೊಂಡು ಹೆಬ್ಬಕ್ಕೆ ನಿಂದಿರ್ತಾಳ. ಕಾಲಿಲ್ಲಾರ್ದ ಹೆಣ್ಮಗಳು ನಮ್ಗೆ ನಡೆಯೋದಾಗಲ್ಲ 8 ಕಿಲೋಮೀಟರ್ ರಾಡ್ ತಗೊಂಡು ಹೋಗ್ತಿರ್ತಾಳ. ಆಕಿನ ಮುಂದೆ ಯಾರು ಹೋಗ್ಯಾರ ಹಿಮಾಲಯ ಹಬ್ಬಕಂತೇಳಿ ಆ ತಂಡಿಗೆ ಸತ್ ಅಲ್ಲೇ ಬಿದ್ದಾರ. ಅವ್ರು ಸತ್ ವರ್ಷಾನ್ಗಟ್ಲೆ ಆಗ ಹಿಮದೊಳಗೆ ಹೆಣಗಳು ಕರೆಯೋಂಗಿಲ್ಲ, ಸತ್ತಾಗಿ ಹೆಂಗಿರ್ತಾವ ಹಂಗೆ ಇರ್ತಾವ. ಹೆಣಗಳು ಹಿಂಗೆ ಕಣ್ಣು ಬಿಟ್ಕೊಂಡು ಒಂದು ಸತ್ತಿತ್ತು, ಡಬ್ ಬಿದ್ದು ಒಂದು ಡಬ್ ಒಂದು ಬಿದ್ದಿತ್ತು, ಎಂತೆಂಥವ್ರ ಸತ್ ಹೋಗಿದ್ರು. ಈಕಿನ ಅದನ್ನು ನೋಡ್ಕೋತ ಹೆಣಗಳ ದಾಟ್ಕೋತ ಮೌಂಟ್ ಎವರೆಸ್ಟ್ ಏರ್ಬೇಕು. ಯಾರು ಅರುಣಿಮ ಸಿನ್ನ ಹಂಗೆ ಹಿಂಗೆ ಮಾಡಿ 8 ಕಿಲೋಮೀಟರ್ ಇರುವಂಥ ಮೌಂಟ್ ಎವರೆಸ್ಟನ್ನು ಮ್ಯಾಕ್ ಹೋಗಿ ತುದಿ ಮೇಲೆ ನಿಂತು ತನ್ನ ಬೆನ್ನ ತಾನೇ ತಟ್ಕೋತಾಳೆ. ಏನೇ ಇರಲಿ ನಾ ಹೆಬ್ಬದ್ನೆಲ್ಲ, ಭಾರತ ದೇಶದೊಳಗೆ ಅಂಗವಿಕಲ ಹೆಣ್ಮಗಳು ಯಾರಾದರೂ ಮೌಂಟ್ ಎವರೆಸ್ಟ್ ಇದೆ ಅಂದ್ರೆ ಅದು ಅರುಣಿಮ ಸಿನ್ಹಾ ಅನ್ನುವಂಥ ಒಬ್ಬ ಹೆಣ್ಮಗಳು. ಅಂಥ ಒಂದು ಆತ್ಮಸ್ಥೈರ್ಯ ನಮ್ಮ ಕರ್ಕಳಿ ಮಕ್ಕಳಲ್ಲಿ ಬರಬೇಕು. ಮಾಡ್ತೀನಿ ಅನ್ನೋದು ಏನಿಲ್ಲ ನೋಡ್ರಿ, ಒಂದು 20-25 ವರ್ಷ ಒಂದು ಕಿಟ್ ಬಾಟ್ಲಿ, ಒಂದು ಏನು 30 ಅಂತೀರಿ, ಅದಕ್ಕೇನು 60 ಅಂತೀರಿ, ಇಟ್ಟೇ ಬಾಟ್ಲಿ ಮನುಷ್ಯನ ಎಷ್ಟು ಇಜಾಬ್ ಕಳೀತದ, ಎಷ್ಟು ಇಜಾತ್ ಕಳೀತದ, ಎಷ್ಟು ವರ್ಷ ಅವ ಗಳಿಸ್ಕೊಂಡು ಬಂದಾನ ಅವನಿಗೆ ಅರು ಇರಂಗಿಲ್ಲ. ಎಷ್ಟು ವರ್ಷ ಮರ್ಯಾದೆ ಗಳಿಸ್ಕೋಬೇಕಾದ್ರೆ ಭಾಳ ಬೇಕು. ಒಂದು ಸಣ್ಣ ನಶಕ್ಕೆ ಸೋಲ್ತೀವಿ ಅಂದ್ರೆ ನಾವು ಏನು, ಒಂದು ಸಣ್ಣ ಬಾಟ್ಲಿಗೆ ಸೋಲ್ತೀವಿ. ನಮ್ಮ ಜನ್ಮ ಅಂತಾರೆ ಇದಕ್ಕೆ. ನಾಯಿ ಪಾಡ್ ಏನದು, ಅದನ್ನು ಹಿಂಗೆ ಅರಿವಿಲಾರ್ದಂಗೆ ಬದುಕಿ ಹೋಗ್ತದೆ. ಒಂದು ಹಂದಿ ಬದುಕ್ತದೆ ತಿಪ್ಪಿ ಮೇಲೆ, ನಾಯಿ ಬದುಕ್ತದೆ ತಿಪ್ಪಿ ಮೇಲೆ, ಹಂದಿ ಬದುಕ್ತದೆ. ಅಂಥ ಬದುಕು ನಮ್ದು ಆಗಬಾರ್ದು. ಒಂದು ಆದರ್ಶ ಎತ್ಕೊಂಡು ಬದುಕಬೇಕು. ನಿಮ್ಮ ಮಕ್ಕಳಿಗೆ ಮಾತು ಸೂಕ್ಷ್ಮ ಇರಬೇಕು, ಸಂಸ್ಕೃತಿ ಕಲಿಸ್ರಿ. ಅವ್ರು ಯಾರ್ಯಾರೇ ದೊಡ್ಡವ್ರು ಕಂಡ್ರೆ ನಮಸ್ಕಾರ ಮಾಡುವಂಥದ್ದು ಅವ್ರಿಗೆ ಪದ್ಧತಿ ಬರಬೇಕು. ಇದೆಲ್ಲ ನಮ್ಮೂರು ಬದಲಾವಣೆ ಆಗ್ಬೇಕು. ನಮ್ಮೂರು ಪಂಚಾಯತಿ ಆಗ್ಯದ, ಏನದು ಪಂಚಾಯತಿ ಆಗ್ಯದ, ಒಬ್ಬರಿಗಾರೆ ಊರ ಬಗ್ಗೆ ಅಭಿಮಾನ ಅದ, ಸುಮ್ಮನೆ ಬಿಳಿ ಬಟ್ಟೆ ಹಾಕೊಂಡು ತಿರುಗಾಡಿದ್ರೆ ಎದಕ್ಕೆ ಬರ್ತದೆ? ನಮ್ಮೂರಪ್ಪ, ನಮ್ಮೂರು ಇಂಪ್ರೂವ್ ಮಾಡಬೇಕು, ನಾವು ಬೆಳೆಸ್ಬೇಕು. ನಮ್ಮೂರಾಗ ಒಂದು ಮಠ ಆಗ್ಯದ, ಮಠಕ್ಕೆ ನಾವು ಏನಾದರೂ ಮಾಡಬೇಕು, ರೋಡ್ ಏನಾದರೂ ಮಾಡಬೇಕು. ಹಾಂ, ಸೋಮ ಅವ್ರು ಕರ್ಕೇಳಿ ಮೇನ್ ರೋಡ್ಗೆ ಅದ ಕೊಟ್ಟಾರ, ಒಂಜಿರ ಅರಿವಿರಬೇಕಲ್ಲ ನಮ್ಗೆಲ್ಲ ರೀತಿಯಿಂದ ನಮ್ಮೂರ ಬಗ್ಗೆ. ನಮಗೆ ತಿನ್ನೋದು ಎಲ್ಲರೂ ತಿಂತೀವಿ, ನಾವು ತಿಂತೀವಿ, ನೀವು ತಿಂತೀರಿ. ತಿನ್ನೋದ್ರೊಳಗೆ ಒಂದಿಷ್ಟು ಊರಿಗಾಗಿ, ಸಮಾಜಕ್ಕಾಗಿ, ಬಹಳ ತನಗಾಗಿ ಅಲ್ಪ ಇಟ್ಕೊಂಡು ನಾವು ಬದುಕಬೇಕಾಗ್ಯದ. ಮುಂದೆ ಈ ಊರಾಗ ಪುರಾಣ ಮಾಡಬೇಕೋ ಬಿಡಬೇಕೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾಕಪ್ಪ ಅಂದ್ರೆ ಸ್ಟೇಜ್ ನಾವೇ ಹಾಸೀವಿ, ಸ್ಟೇಜ್ ನಾವೇ ಹಚ್ಚೀವಿ, ಕಟ್ಗೆ ನಾವೇ ಹೊಡೆದೀವಿ. ಕೆಲವೊಬ್ಬರು ಏನೋ ನಾಕಾಣೆ ಜನ ಬಂದು ಸೇವಾ ಮಾಡಿರಿ, ಪಟ್ಟಿ ಕೊಟ್ಟಿರಿ, ಪಟ್ಟಿ ಎಲ್ಲರೂ ಕೊಟ್ಟಿರಿ. ಅದಕ್ಕೆ ನಾ ಎಲ್ಲಿ ನಿಂತು ಹೇಳಂದ್ರೆ ಹೇಳ್ತೀನಿ, ಪಟ್ಟಿ ಕೊಟ್ಟಿರಿ. ನಮಗೆ ಧನ ಸೇವೆ ಕೊಟ್ಟವ್ರು ಯಾರು, ಊರ ಮಂದಿ ಧನ ಸೇವೆ ಕೊಟ್ಟಿರಿ, ತನ ಸೇವೆ ಕೊಟ್ಟಿಲ್ಲ. ತನ ಸೇವೆ ಕೊಡಬೇಕು ನಮಗೀಗ. ನೀವು ಕೈಯಿಂದ ದುಡಿಬೇಕು, ಈ ಮಠಕ್ಕೆ ಬಂದು ಕೈಯಿಂದ ಸೇವೆ ಮಾಡಬೇಕು. ಒಂದು ಕಡ್ಡಿ ಮಠದಾಗ ಎದ್ದಿಟ್ರಪ್ಪ ಅಂದ್ರೆ ನಿಮಗೆ ಗೊತ್ತಿಲ್ಲ, ಸುತ್ತೂರು ಮಠ ಅದ. ಸುತ್ತೂರು ಮಠದೊಳಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದು ಕಸ ಬಳದೋಗ್ತಾನೆ. ಆ ಸುತ್ತೂರು ಮಠದಾಗ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಅಹಂಕಾರ ಹೋಗ್ಬೇಕಲ್ರಿ, ದೊಡ್ಡ ಸ್ಥಾನ ಸಿಕ್ಕದ್ ನಮಗೆ. ಇಂಥ ಮಠಗಳದಾಗ ನಾವು ಮಾಡಿದ ಪಾಪ ಹೋಗ್ಬೇಕಂದ್ರೆ ಇಂಥ ಮಠದಾಗ ನಾವು ಕಸ ಬಳಿಬೇಕು, ಸೇವೆ ಮಾಡ್ಬೇಕು. ನಾ ನಿಮ್ಮ ಎದುರು ಇವತ್ತು ನಿಂತು ಮಾತಾಡಕತ್ತೀನಿ ಅಂದ್ರೆ ನಾ ಎದೆ ತಗೊಂಡು ಹೇಳ್ತೀನಿ, ನಾ ಕಡ್ಕೊಳ್ಳೋ ಮಠದಾಗ ಕಸ ಬಳದೀನಿ ಇವತ್ತು ಇಂಥ ಸ್ಥಾನಮಾನ ಸಿಕ್ಕದ್ ನಮಗೆ. ಮುತ್ತರ ಸೇವಾ ಮಾಡೀವಿ, ಮುತ್ತರ ಪಾದ ಪೂಜೆ ಮಾಡೀವಿ, ಯಾ ಗುರು ಸೇವೆ ಮಾಡಿದ್ದು, ಅರ ಸೇವೆ ಮಾಡಿದ್ದು, ಅದು ಎಲ್ಲಿ ಹೋಗಂಗಿಲ್ಲ. ನೀವೆಲ್ಲರೂ ಊರನ್ನೋರು ಎಲ್ಲ ವಿಚಾರದಾಗ ಶಾಣೆ ಇರಿ, ಊರಿನ ಅಭಿಮಾನ ಕಾಪಾಡೋದ್ರು. ಏನು ಮಾಡಿದ್ರೆ ನಮ್ಮ ಊರು ಹೆಸರು ಬರ್ತಪ್ಪ ಅಂದ್ರೆ, ಇದು ಕಾಕಂಟಿ ಒಳಗೆ ನಾಲ್ವರು ಮುತ್ತಾರು ನಾವು ವೇದಿಕೆ ಮೇಲೆ ಇದ್ದೇವೆ, ನಮ್ಮ ಹೆಸರು ತಗೊಳ್ಳುವಂಥ ಸಂದರ್ಭದಾಗ ಒಂದು ಮಾತು ಹೇಳಿದ್ರು. ಕರ್ಕಳ್ಳಿ ಶ್ರೀಗಳು ಬಂದಾರ, ಕರ್ಕಳ್ಳಿಗೆ ನಾ ಒಂದೇ ಸಲ ಹೋಗಿದ್ದೆ. ನಾವು ಹಾಕಿದ್ದೇನು ಒಂದು 6 ಮಾಸಿ ಬಂಗಾರ ಯಾರಿಗೆ, 4 ಶ್ರೀಗಳಿಗೆ. ಅದು ನೀವೇ ಭಕ್ತರು ಕೊಟ್ಟಿದ್ದೆ, ನಾ ಏನು ನನ್ನ ಮಠದಿಂದ ಹಾಕಿಲ್ಲ. ಎಲ್ಲ ಭಕ್ತರು ಪಟ್ಟಿ ಕೊಟ್ಟಿದ್ರಿ, ಪಟ್ಟಾಗಿ 4 ಶ್ರೀಗಳಿಗೆ ನಾ ಬಂಗಾರ ಹಾಕಿದೆ. ಮೂರು ಮಂದಿಗೆ ಮುಖಾಂತರ ಅವ್ರು ಏನಾದ್ರು 4 ಶ್ರೀಗಳು ಕರ್ಕಳ್ಳಿ ಶಿವಕುಮಾರ ಸ್ವಾಮಿಗಳನ್ನು ಬಂಗಾರ ಹಾಕ್ಯ ನಲ್ಲಿಲ್ಲ. ಕರ್ಕಳ್ಳಿ ಭಕ್ತರ ಮನಸ್ಸು ಬಂಗಾರ ಇದ್ದಂಗ ಅದಂತೇಳಿ ಅವ್ರು ಬಂಗಾರ ಹಾಕಿ ಕಳಿಸ್ಯಾರ ನನಗೆ ಅಂತ ಹೇಳಿದ್ರು. ಕಾಕಂಟಿಗೆ ಒಳಗೆ ಕಲಬುರಗಿ ಶರಣ ಬಸಪ್ಪ ಅಳಗುಂಡಿಗೆ ಬಿಟ್ಟು ಹೋಗ್ಯಾನ. ಇವತ್ತು ಎಲ್ಲಿ ಕಲಬುರಗಿ ಶರಣ ಬಸಪ್ಪನ ಹೆಸರಾದ, ಹಂಗೆ ಆ ಸ್ಥಾನ ಬಿಟ್ಟು ಹೋದ್ಮೇಲೆ ಒಳ್ಳೆ ಆ ಸ್ಥಾನದ ಹೆಸರು ಎಲ್ಲಿ ಬರೋಂಗಿಲ್ಲ. ಇರೋದ್ರೊಳಗೆ ನಾವು ಕಾಯ್ಕೋಬೇಕು, ಇರೋದ್ರೊಳಗೆ ನಾವು ಅದನ್ನು ಬೆಲೆ ತಿಳ್ಕೋಬೇಕು. ಒಮ್ಮೆ ಕೈ ಮೀರಿ ಹೋಯ್ತಪ್ಪ ಅಂದ್ರೆ ಮಾತ್ರ ನಾವು ಏನು ಮಾಡಿದ್ರು ಸಿಗಂಗಿಲ್ಲ. ಅಂಥ ಅಳಗುಂಡಿಗೆ ಅಂತ ಅಳಗುಂಡಿಗೆ ಆದಂದ್ರೆ ಊರ ಪಟ್ಟದ್ದೇವ್ರಿಲ್ಲ, ಒಬ್ಬ ಪಟ್ಟದ್ದೇವ್ರಿಲ್ಲ. ಪಟ್ಟದ್ದೇವ್ರು ಸಿಗ್ಬೇಕಾದ್ರೆ ಅಷ್ಟು ಸರಳ ಇಲ್ಲ. ನೀವೆಲ್ಲರೂ ತಿಳ್ಕೊಬೇಕು, ತಿಳ್ಕೊಂಡು ಇಲ್ಲಿ ಉಳ್ಕೊಳೋದ್ರಾಗದು. ಯಾಕಪ್ಪ ಅಂದ್ರೆ ಹಿಂದೆ ಎಲ್ಲ ಶರಣರು ಸಂತರು ಇಲ್ಲೇ ನಾವೆಲ್ಲ ಇನ್ನೂ ಎಲ್ಗೋಡಕ್ಕೆ ವಿಶ್ವರಾದ್ರೆ ಹಾಕಿದ್ ಶಾಪ ಅದು.
ಅದನ್ನ ಅಣಜಿಗೆ ಮುತ್ತೇರ್ ಬೆಳಿಬೇಕು. ಈ ದೇವ್ರು ಕೇಳ್ದ ಅಣಜಿ ಮುತ್ತೇಳ್ದಂತ ಹತ್ಯಾದ ಮಕ್ಕಳೇ ಹಾಲ್ನೆ ತೊಳೆದು ಹೋಗ್ತದೆ, ನೀರನ್ನೇ ತೊಳೆದ್ರೆ ಹೋಗ್ತದ, ತಿಳ್ಕೊರ್ ನೀವೇ ಅಂದ. ಮತ್ತೆ ಇನ್ನಾನದು ಯಾರಿಗೆ ಎತ್ತಿಲ್ಲ, ಹಾಲ್ನೆ ತೊಳೆದು ಹೋಗ್ತದೆ, ನೀರನ್ನೇ ತೊಳೆದ್ರೆ ಹೋಗ್ತದ, ನೀವೇ ತಿಳ್ಕೊರ್ ಅಂದನು. ಅದು ಏನು ಶಾಪ ಅದೋ ಏನಿಲ್ಲ ಗೊತ್ತಿಲ್ಲ. ಹಂಗೊಬ್ಬ ಜ್ಞಾ ಒಬ್ಬ ತಪಸ್ವಿ ಬಾಯಾಗ ಒಬ್ಬ ಇವ್ರ ಬಾಯಾಗ ನೋಡ್ತಾರ ನೋಡ್ರಿ, ಮನಸ್ಸು ಕಾಟರಿಸ್ತಪ್ಪ ಅಂದ್ರೆ, ಮನಸ್ಸು ತಾಪ ಆಯ್ತಪ್ಪ ಅಂದ್ರೆ, ಎಂಥ ಶರಣನ ಎಂಥ ಇದಾನ ಅಂದ್ರೆ ಅವನ ಆತ್ಮ ಜ್ಯೋತಿ ಏನು ಮಾಡ್ದಪ್ಪ ಅಂದ್ರೆ ಅದು ಜ್ವಾಲೆ ಆಗ್ತದೆ ಮುಂದೆ. ಆ ಜ್ವಾಲೆ ಆಗೋದ್ರೊಳಗೆ ಅದು ನಾವು ಆಶೀರ್ವಾದ ಅದು ಕರ್ಪೂರಪ್ಪ ಅಂತ ತಿಳ್ಕೊಂಡು ನಮ್ಮ ಕಣ್ಣಿಗೆ ಒತ್ಕೊಂಡು ನಾವು ಅದಕ್ಕೆ ಸೇವಾ ಸಲ್ಲಿಸುವಂಥ ಕೆಲಸ ಮಾಡಬೇಕಾಗ್ಯದ. ನಮ್ಮೂರು ಗ್ರಾಮಸ್ಥರು ಮುಂದಿನ ದಿನಮಾನದೊಳಗೆ ತಿಳ್ಕೊಂಡು ಈ ಊರಾಗಿ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಈಗ ನಾವು ಇಲ್ಲೆಲ್ಲ ಮೀಟಿಂಗ್ ಮಾಡೋರಿವಿ. ನೀವು ಹ್ಯಾಂಗೆ ಹೇಳ್ತೀರಿ ಹಂಗೆ, ನೀವು ಇಲ್ರಿ ಮುತ್ತರ್ ನೀವು ಇಟ್ಟೆ ಕಸ ಬಳ್ಕೋತೀರಿ ಮಠದ ಮುಂದಂದ್ರೆ ನಾವು ಕಸ ಬಳ್ಕೋತಿರ್ತೀವಿ. ಇಲ್ರಿ ನಾವು ಇಟ್ಟು ಬಂದು ನಿಮ್ಗೆ ಕೂಡ ಕೈ ಜೋಡಿಸ್ತೀವಿ ಅಂದ್ರೆ ನಾ ಇವತ್ತಿನ ತನಕ ಯಾರಿಗೆ ನಿಮ್ಮ ಮನಿತನ ಬಂದು ನಾ ಹಿಂಗೆ ಕೊಡ್ರಿ ಹಂಗೆ ಕೊಡ್ರಿ ಅಷ್ಟು ಕೊಡ್ರಿ ಇಟ್ಟು ಗೆರೆ ಹೊಡೆದು ಎಂದೂ ಕೇಳಿಲ್ಲ. ಊರಾನವ್ರಿಗೆ ನಾ ಯಾವತ್ತು ಕಡೆ ನಾ ಕೇಳೋದೇನು ಬರ್ರಿ, ಈಗ ನಿಮ್ಮ ಕೈಲಿ ಎಷ್ಟು ಆತ ಅದು ಸೇವಾ ಮಾಡ್ರಿ ಇಟ್ಟು ಕೊಡ್ರಿ ಅಂತ ಕೇಳೀನಿ. ಇದ್ರ ಮೇಲೆ ನಾವು ಏನು ಹೇಳಂಗಿಲ್ಲ. ಆದ್ರೂ ನಮ್ಮ ಮನಸ್ಸು ಇವತ್ತು ಏನು ಹೇಳ್ತಪ್ಪ ಅಂದ್ರೆ, ಸದ್ಭಕ್ತ ಸಮಸ್ತ ಸದ್ಭಕ್ತರು ಕರಿಕಳೆ ಜನರಿಗೆ ನೀವು ನನಗೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಮಸ್ತ ಸದ್ಭಕ್ತರು ನೀವು ಬಂದವರು ಬಂತು, ಮನ್ಯಾಗ ಕುಂತರು ಬಂತು, ನಿಮ್ಮೆಲ್ಲರ ಮನೆ ಒಳಗೆ ಹಾಲುಂಡ್ ಹಾಕಿರಲಿ, ಮತ್ತೇನಪ್ಪ ನಿಮ್ಮ ಮನೆ ತುಂಬ ಬಂಗಾರ ಬೆಳೀಲಿ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಸನ್ಮಂಗಳ ಅನುಭವ ಅಂತ.